ಹಾಯ್ ಗುಡ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಸ್ಟಾರ್ಟ್ ಇದು ನನ್ನ ಮಾಡ್ನಾ ಬಹಳಷ್ಟು ದಿವಸಗಳಿಂದ ವಿದ್ಯಾರ್ಥಿಗಳು ನನ್ನ ಹೆಸರು ಏನಂತ ಕೇಳ್ತಾ ಇದ್ರು ಹಾಗಾಗಿ ನನ್ನ ಕಿರು ಪರಿಚಯ ಇಲ್ಲಿ ಇನ್ಕ್ರೀಸ್ ಅನ್ನ ಮಾಡಿದ್ದೀನಿ ನನಗೆ ನೀವು ಟೆಲಿಗ್ರಾಮ್ ವಾಟ್ಸ್ಆಪ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮೇಲೆ ಸಹಿತ ಫಾಲೋ ಮಾಡಬಹುದು ಇಲ್ಲಿ ಲಿಂಕ್ಸ್ ಅನ್ನ ಪ್ರೊವೈಡ್ ಮಾಡಲಾಗಿದೆ ಮೊದಲನೇ ಟಾಪಿಕ್ ಸೌಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಪಂಡಿತ್ ದಯಾಳ್ ಉಪಾಧ್ಯಾಯ ಇವರೊಬ್ಬರು ರಾಷ್ಟ್ರವಾದಿ ಮತ್ಸದಿ ಜನಸಂಘ ಹಾಗೂ ಆರ್ ಎಸ್ ಎಸ್ ಮುಖಂಡ ಇವರ ನೂರು ವರ್ಷದ ಜನ್ಮ ಆಚರಣೆಯ ನಿಮಿತ್ತವಾಗಿ ದೆಹಲಿಯಲ್ಲಿ ಒ ಎನ್ ಜಿಸಿಯ ದೀನದಯಾಳ್ ಊರ್ಜಾಭವನವನ್ನು ನರೇಂದ್ರ ಮೋದಿಯವರು ಉದ್ಘಾಟಿಸಿದರೆ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟರ ಅಂತ್ಯದ ವೇಳೆಗೆ ಪ್ರತಿ ಮನೆಗೂ ವಿದ್ಯುತ್ ನೀಡುವ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆ ಯೋಜನೆ ಹೆಸರು ಸೌಭಾಗ್ಯ ಯೋಜನೆ ಆ ಯೋಜನೆಗೆ ಚಾಲನೆಯನ್ನ ನೀಡಿದರೆ ನೋಡಿ ಸೌಭಾಗ್ಯ ಯೋಜನೆ ಅಂದ್ರೆ ಸೌಭಾಗ್ಯ ಅಂದ್ರೆ ಸಹಜ ಬಿಜ್ಲಿ ಹರ್ಗರ್ ಯೋಜನಾ ಈ ಯೋಜನೆ ಮುಖಾಂತರ ಕಡುಬಡವರಿಗೆ ಉಚಿತ ವಿದ್ಯುತ್ ಅನ್ನು ಕಲ್ಪಿಸಿಕೊಳ್ಳಲಾಗ್ತದೆ ಅದೇ ರೀತಿ ಯಾವ ಗ್ರಾಮಗಳಲ್ಲಿ ವಿದ್ಯುತ್ ಸೌಲಭ್ಯವಿಲ್ಲ ಅಂತಹ ಗ್ರಾಮಗಳಿಗೆ ಸೋಲಾರ್ ಮೂಲಕ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಳ್ಳಲಾಗ್ತದೆ ಅದೇ ರೀತಿ ಪ್ರತಿ ಹಳಿಗೂ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಪೂರೈಸುವ ಒಂದು ಯೋಜನೆಯ ಮುಖ್ಯ ಗುರಿಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಸೌಭಾಗ್ಯ ಯೋಜನೆ ಮುಖಾಂತರ ಓಕೆ ಸೌಭಾಗ್ಯ ಯೋಜನೆ ಈ ಯೋಜನೆಯ ಅಂದಾಜು ವೆಚ್ಚ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ಹಳ್ಳಿಗಳಿಗೆ ಅಂದರೆ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಕ್ಕೋಸ್ಕರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಅಂತೆ ಟೋಟಲ್ ಮೊತ್ತ ಅಂದರೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಈ ಒಂದು ಯೋಜನೆಯ ಅಂದಾಜು ವೆಚ್ಚ ಇದರಲ್ಲಿ ಅರವತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಭರಿಸುತ್ತದೆ ಶೇಕಡಾ ಹತ್ತು ಪರ್ಸೆಂಟ್ ಹಣವನ್ನು ರಾಜ್ಯಗಳು ಭರಿಸಬೇಕು ಮತ್ತು ಇನ್ನುಳಿದ ಏನು ಹಣ ಇದೆ ಆ ಒಂದು ಮೊತ್ತ ಅದಕ್ಕೆ ಸಾಲವನ್ನು ಪಡೆಯಲಾಗ್ತದಂತೆ ಈ ಒಂದು ಯೋಜನೆಗೋಸ್ಕರ ಅದೇ ರೀತಿ ಯಾವ ರಾಜ್ಯಗಳು ವಿಶೇಷ ಸ್ಥಾನವನ್ನು ಹೊಂದಿದವೆ ಆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಶೇಕಡ ಎಂಬತ್ತೈದರಷ್ಟು ಹಣವನ್ನ ಮೊತ್ತವನ್ನ ಅನುದಾನವಾಗಿ ನೀಡಲಿದಂತೆ ಅದೇ ರೀತಿ ಈ ಯೋಜನೆ ಅಡಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೀಟರ್ ಅದೇ ರೀತಿ ಕೆಲವು ವಿದ್ಯುತ್ ಸಂಬಂಧಿತ ವಸ್ತುಗಳನ್ನ ಖರೀದಿಗೋಸ್ಕರ ಸಬ್ಸಿಡಿ ಕೂಡ ಲಭ್ಯವಾಗಲಿದಂತೆ ನೋಡಿ ಈ ಒಂದು ಯೋಜನೆ ಸೌಭಾಗ್ಯ ಯೋಜನೆ ಮೊದಲನೇ ಹಂತದಲ್ಲಿ ಬಿಹಾರ್ ಒಡಿಶಾ ಈಶಾನ್ಯ ರಾಜ್ಯಗಳು ಉತ್ತರ ಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಮಧ್ಯಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳಲ್ಲಿ ಈ ಯೋಜನೆ ಸೌಭಾಗ್ಯ ಯೋಜನೆ ಜಾರಿಗೆ ಬರಲಿದಂತೆ ಅದೇ ರೀತಿ ಯಾವ ಹಳ್ಳಿಗಳಿಗೆ ಯಾವ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಅಸಾಧ್ಯವಿದೆಯೋ ಅಂಥ ಹಳ್ಳಿಗಳಿಗೆ ಸೋಲಾರ್ ಮೂಲಕ ಅಂದರೆ ಅಲ್ಲಿ ಸೌರ ವಿದ್ಯುತ್ತನ್ನು ಇನ್ಸ್ಟಾಲ್ ಮಾಡಿ ಸೋಲಾರ್ ಪ್ಯಾನೆಲ್ಸ್ ಅನ್ನ ಇನ್ಸ್ಟಾಲ್ ಮಾಡಿ ಅದರಿಂದ ವಿದ್ಯುತ್ನ ಜನರೇಟ್ ಮಾಡಿ ಆ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಸೊ ಈ ತರ ಈ ಒಂದು ಯೋಜನೆ ಈ ಒಂದು ಯೋಜನೆ ಹೆಸರು ಸೌಭಾಗ್ಯ ಯೋಜನೆ ಸೌಭಾಗ್ಯ ಅಂದ್ರೆ ಹರ್ಘರ್ ಯೋಜನಾ ಸೊ ನೆಟ್ ಪ್ರಧಾನ ಮಂತ್ರಿ ಸಹಜ್ ಬಿಜ್ಲಿ ಹರ್ಘರ್ ಯೋಜನಾ ಸೌಭಾಗ್ಯ ಯೋಜನೆ ಇದರ ಅಡ್ವಾಂಟೇಜಸ್ ಏನಂದ್ರೆ ನೋಡಿ ಎಲ್ಲಾ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಅನ್ನ ಕೊಡೋದು ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಪ್ರೊವೈಡ್ ಮಾಡೋದು ಅದೇ ರೀತಿ ಇದು ಕೆರೋಸಿನ್ಗೆ ಒಂದು ಸಬ್ಸ್ಟಿಟ್ಯೂಷನ್ ಆಗಿ ಅಂದರೆ ಕೆರೋಸಿನ್ ಬದಲಾಗಿ ಈ ಒಂದು ಯೋಜನೆ ಬಹಳಷ್ಟು ಸಹಕಾರಿಯಾಗಲಿದೆ ಅದೇ ರೀತಿ ಈ ಒಂದು ಯೋಜನೆಯಿಂದ ಎಜುಕೇಶನಲ್ ಸರ್ವಿಸಸ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನು ಸರ್ವಿಸಸ್ಗಳವೆ ಅದು ಇಂಪ್ರೂವ್ ಆಗಲಿದೆ ಹೆಲ್ತ್ ಸರ್ವಿಸ್ ಕೂಡ ಇಂಪ್ರೂವ್ಮೆಂಟ್ ಆಗಲಿದೆ ಕಮ್ಯುನಿಕೇಷನ್ ಸಹಿತ ಇಂಪ್ರೂವ್ ಆಗುತ್ತೆ ಮತ್ತು ಪಬ್ಲಿಕ್ ಸೇಫ್ಟಿ ಸಹಿತ ಇದರಿಂದ ಇಂಪ್ರೂವ್ ಆಗಲಿದೆ ಅಂತೆ ಅದೇ ರೀತಿ ಸೌಭಾಗ್ಯ ಯೋಜನೆಯಿಂದ ಹಲವಾರು ಜಾಬ್ ಅಪರ್ಚುನಿಗಳು ಕ್ರಿಯೇಟ್ ಆಗಲಿದ್ದಾವಂತೆ ಇದರಿಂದ ವುಮೆನ್ಗಳಿಗೆ ಅಂದರೆ ಯಾರು ಡೈಲಿ ಕೋರ್ಸಿದ್ದಾರೆ ಅವರಿಗೂ ಮತ್ತೆ ಒಳ್ಳೆಯ ಕ್ವಾಲಿಟಿ ಲೈಫ್ ಅನ್ನು ಈ ಒಂದು ಯೋಜನೆ ಮುಖಾಂತರ ಆ ಒಂದು ನಿಟ್ಟಿನಲ್ಲಿ ಸೌಭಾಗ್ಯ ಯೋಜನೆಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ ಸೊಕೊಳ್ಳಿ ಸೌಭಾಗ್ಯ ಅಂದ್ರೆ ಸಹಜ್ ಬಿಸ್ಲಿ ಹರ್ಗರ್ ಯೋಜನಾ ನೆಕ್ಸ್ಟ್ ಟಾಪಿಕ್ ಬತ್ತುಕಮ್ಮ ಫೆಸ್ಟಿವಲ್ಗೆ ಸಂಬಂಧಪಟ್ಟಿದ್ದು ಈ ಹಬ್ಬ ತೆಲಂಗಾಣ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಇದು ಒಂದು ಕಲರ್ಫುಲ್ ಮತ್ತು ವೈಬ್ರೆಂಟ್ ಫೆಸ್ಟಿವಲ್ ಇದು ದುರ್ಗಾ ನವರಾತ್ರಿಯ ನಿಮಿತ್ತವಾಗಿ ಒಂಬತ್ತು ದಿವಸಗಳ ಕಾಲ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಇಲ್ಲಿ ಮಹಿಳೆಯರು ಫ್ಲವರ್ಸ್ ಗಳನ್ನ ಈ ತರ ಅರೇಂಜ್ ಮಾಡ್ತಾರೆ ಪಿರಮಿಡ್ ತರ ಈ ತರ ಅರೇಂಜ್ ಮಾಡಿ ಪ್ರತಿ ದಿನ ಸಾಯಂಕಾಲ ಎಲ್ಲಾ ಮಹಿಳೆಯರು ಅಂದ್ರೆ ನೈಬರ್ವುಡ್ ಮಹಿಳೆಯರು ಸರ್ಕಲ್ ಆಗಿ ಟುಗೆದರ್ ಆಗಿ ಅಲ್ಲಿ ಹಾಡುಗಳನ್ನ ಹಾಡ್ತಾರೆ ನಂತರ ಈವ್ನಿಂಗ್ ಟೈಮ್ ಅಲ್ಲಿ ಅಂದ್ರೆ ಸಂಜೆ ಆದ ಕೂಡ ಏನ್ ಮಾಡ್ತಾರೆ ಈ ಒಂದು ಪಿರಾಮಿಡ್ ಫ್ಲವರ್ ಪಿರಾಮಿಡ್ ಅಂದ್ರೆ ಇದು ತಲೆ ಮೇಲೆಯನ್ನು ಹೊತ್ಕೊಂಡು ಹತ್ರ ಇರುವ ಒಂದು ವಿಲೇಜ್ ನ ವಾಟರ್ ಬಾಡಿಗೆ ಅದು ತಗೊಂಡು ಹೋಗಿ ಅಲ್ಲಿ ಇದನ್ನ ಇಂಬರ್ಸ್ ಮಾಡ್ತಾರೆ ಈ ಥರ ಒಂಬತ್ತು ದಿವಸ ಕಾಲ ಈ ಒಂದು ಹಬ್ಬವನ್ನು ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರೆ ಆ ಒಂದು ಹಬ್ಬದ ಹೆಸರು ಕಮ್ಮ ಓಕೆ ಈ ಬತ್ತುಕಮ್ಮ ಫೆಸ್ಟಿವಲ್ ಏನಿದೆ ಇದನ್ನ ತೆಲಂಗಾಣ ಸರ್ಕಾರ ತೆಲಂಗಾಣ ಎನ್ ಸಪ್ರೇಟ್ ಸ್ಟೇಟ್ ಫಾರ್ಮ್ ಆಯಿತು ಆದ ಕೂಡಲೇ ತೆಲಂಗಾಣ ಸರ್ಕಾರ ಬತ್ತುಕಮ್ಮ ಫೆಸ್ಟಿವಲ್ ಅನ್ನ ಸ್ಟೇಟ್ ಫೆಸ್ಟಿವಲ್ ಆಗಿ ಡಿಕ್ಲೇರ್ ಮಾಡಿದೆ ಸೊ ನೆನಪಿಟ್ಕೊಳ್ಳಿ ಕಮ್ಮ ಫೆಸ್ಟಿವಲ್ ಆಚರಣೆ ಮಾಡೋದು ಯಾವ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಎಷ್ಟು ದಿವಸ ಕಾಲ ಒಂಬತ್ತು ದಿವಸಗಳ ಕಾಲ ಅದು ಯಾವಾಗಂದ್ರೆ ದುರ್ಗಾ ನವರಾತ್ರಿಯ ಒಂದು ಸಂದರ್ಭದಲ್ಲಿ ಓಕೆ ನೆಕ್ಸ್ಟ್ ಟಾಪಿಕ್ ವಿಜನ್ ಟೂ ಸೌಂಡ್ ಟ್ವೆಂಟಿ ಫೈವ್ ಪ್ರೊಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಕರ್ನಾಟಕ ಸರ್ಕಾರ ನಿನ್ನೆ ವಿಜನ್ ಟೂ ಸೌಸಂಡ್ ಟ್ವೆಂಟಿ ಫೈವ್ ಪ್ರೊಜೆಕ್ಟ್ಗೆ ಚಾಲನೆಯನ್ನು ನೀಡಿದೆ ಲಾಂಚ್ ಅನ್ನ ಮಾಡಿದೆ ಈ ಒಂದು ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಏಳು ವರ್ಷಗಳವರೆಗೆ ಅಂದ್ರೆ ಏಳು ವರ್ಷಗಳ ಒಳಗಾಗಿ ಹಂಗರನ್ನು ಎಲ್ಮೆಟ್ ಮಾಡೋದು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡೋದು ಅದೇ ರೀತಿ ಮಾಲ್ ನ್ಯೂಟ್ರಿಷನ್ ಅನ್ನ ಡಿಕ್ರೀಸ್ ಮಾಡೋದು ಈ ಒಂದು ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಇಟ್ಕೊಂಡು ಹಲವಾರು ಡೆವಲಪ್ಮೆಂಟ್ ಗೋಲ್ಗಳನ್ನು ಇಟ್ಕೊಂಡು ಅದರ ರೋಡ್ ಅನ್ನ ಕ್ರಿಯೇಟ್ ಮಾಡೋಕೋಸ್ಕರ ಒಂದು ನಿಟ್ಟಿನಲ್ಲಿ ವಿಜನ್ 2025 ಪ್ರಾಜೆಕ್ಟ್ ಟ್ವೆಂಟಿ ಫೈವ್ ಲಾಂಚ್ ಮಾಡಿದೆ ಇದರಲ್ಲಿ 13 ಹದಿಮೂರು ಸೆಕ್ಟರ್ಗಳು ಕವರ್ ಆಗ್ತವೆ ಅವು ಯಾವ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ರೂರಲ್ ಡೆವಲಪ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೊ ನೆಟ್ಕೊಳ್ಳಿ ಮುಂದಿನ ಏಳು ವರ್ಷಗಳ ಒಳಗಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಒಂದು ರೋಡ್ ಮ್ಯಾಪ್ ಅನ್ನು ರೆಡಿ ಮಾಡೋಸ್ಕರ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನವ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ವಿಜನ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ ನೆಕ್ಸ್ಟ್ ಟಾಪಿಕ್ ಆರ್ಥಿಕ ಸಲ ಮಂಡಳಿಗೆ ಸಂಬಂಧಪಟ್ಟಿದ್ದು ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ನೋಡಿ ನಮ್ಮ ದೇಶದಲ್ಲಿ ಲಾಸ್ಟ್ ಇಯರು ನೋಟು ರದ್ದತಿ ಆಯಿತು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ನೋಟು ರದ್ದತಿ ಅಂದರೆ ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳ ಒಂದು ಚಲಾವಣೆ ರದ್ದನ್ನು ಮಾಡಿದರು ನಂತರ ಈ ವರ್ಷ ಜುಲೈ ಒಂದರಿಂದ ಜಿ ಎಸ್ ಟಿ ಜಾರಿಗೆ ಬಂತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಎರಡೂ ಜಾರಿಗೆ ಬಂದ ನಂತರ ನಮ್ಮ ದೇಶದ ಆರ್ಥಿಕ ಪ್ರಗತಿ ಕುಂಠಿತಗೊಳ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ದಾವೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಥಿಕ ಸಲಹಾ ಮಂಡಳಿಯ ಪುನರ್ರಚನೆಯನ್ನು ಮಾಡಿದ್ದಾರೆ ಈ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರ ಆಯ್ಕೆಗೆ ನೇಮಕರಾದವರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಥಶಾಸ್ತ್ರಜ್ಞ ಮತ್ತು ನೀತಿ ಆಯೋಗದ ಸದಸ್ಯರಾದ ವಿವೇಕ್ ದೇವರಾಯರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದೇ ರೀತಿ ನಾಲ್ಕು ಹೊಸ ಸದಸ್ಯರನ್ನ ಈ ಒಂದು ಮಂಡಳಿಗೆ ನೇಮಕ ಮಾಡಲಾಗಿದೆ ಅವರ ಹೆಸರು ಸುರ್ಜಿತ್ ಭಲ್ಲಾ ರತೀನ್ ರಾಯ್ ಅಶಿಮಾ ಗೋಯಲ್ ಮತ್ತು ರತನ್ ವಾಟಲ್ ನೋಡಿ ಆರ್ಥಿಕ ಸಲಹಾ ಮಂಡಳಿ ಏನು ಮಾಡುತ್ತೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯ ಆರ್ಥಿಕ ವಿಚಾರಗಳ ವಿಶ್ಲೇಷಣೆ ನಡೆಸಿ ಅದರ ಒಂದು ವರದಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುತ್ತೆ ಆ ಒಂದು ಆರ್ಥಿಕ ಸಲಹಾ ಮಂಡಳಿಯ ಒಂದು ಅಧ್ಯಕ್ಷತೆಯನ್ನು ಈಗ ನೇಮಕರಾದವರು ಅಧ್ಯಕ್ಷರಾಗಿ ನೇಮಕರಾದವರು ವಿವೇಕ್ ದೇವರಾಯ್ ವಿವೇಕ್ ದೇವರಾಯ್ ಈಗ ಪ್ರಸ್ತುತವಾಗಿ ಅವರು ಅರ್ಥಶಾಸ್ತ್ರ ಮತ್ತು ನೀತಿ ಆಯೋಗದ ಸದಸ್ಯರಾಗಿದ್ದಾರೆ ಓಕೆ ಸೊ ನೋಡಿ ಆರ್ಥಿಕ ಸಲಹಾ ಮಂಡಳಿಯ ಪುನರ್ರಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನೆಕ್ಸ್ಟ್ ಟಾಪಿಕ್ ಅಸೇಮ್ ಎಕಾನಮಿಕ್ ಮಿನಿಸ್ಟರ್ಸ್ ಮೀಟಿಂಗ್ಗೆ ಸಂಬಂಧಪಟ್ಟಿದ್ದು ಏಳನೇ ಅಸೆಮ್ ಅಸೆಮ್ ಅಂದರೆ ಏಷ್ಯಾ ಯುರೋಪ್ ಮೀಟಿಂಗ್ ಎಕನಾಮಿಕ್ ಮಿನಿಸ್ಟರ್ಸ್ ಈ ಒಂದು ಮೀಟಿಂಗ್ ಸೌತ್ ಕೊರಿಯಾದ ಸಿಯೋಲ್ನಲ್ಲಿ ಆರ್ಗನೈಸ್ ಆಗಿತ್ತು ಅಲ್ಲಿ ನಡೆಯಿತು ಈ ಸಾವಿರದ ಹದಿನೇಳು ಸಾಲಿನ ಈ ಒಂದು ಮೀಟಿಂಗ್ ನ ಥೀಮ್ ಏನಂದ್ರೆ ಇನೋವೇಟಿವ್ ಪಾರ್ಟ್ನರ್ಶಿಪ್ ಫಾರ್ ಇನ್ಕ್ಲೂಸಿವ್ ಪ್ರಾಸ್ಪರಿಟಿ ಈ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಟ್ರೇಡ್ ಇಂಡಸ್ಟ್ರಿ ಅಂಡ್ ಎನರ್ಜಿ ಆಫ್ ರಿಪಬ್ಲಿಕ್ ಆಫ್ ಕೊರಿಯಾ ಇವರ ಚೇರ್ಮನ್ಶಿಪ್ ಅಲ್ಲಿ ಈ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಲಾಗಿತ್ತು ಇಲ್ಲಿ ಐವತ್ತೊಂದು ಮೆಂಬರ್ ಕಂಟ್ರೀಸ್ಗಳು ಸಹಿಯನ್ನು ಮಾಡಿದವೆ ಯಾವುದೋಸ್ಕರ ಅಂದ್ರೆ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಸಿಸ್ಟಮ್ಗೆ ಸಪೋರ್ಟ್ಗೋಸ್ಕರ ಜಂಟಿಯಾಗಿ ಐವತ್ತೊಂದು ಮೆಂಬರ್ ಕಂಟ್ರೀಸ್ಗಳು ಸಹಿ ಹಣ ಮಾಡಿದವೆ ಸೋ ನಡಿ ಏಳನೇ ಅಸೆಂ ಏಷ್ಯಾ ಯುರೋಪ್ ಮೀಟಿಂಗ್ ಎಕನಾಮಿಕ್ ಮಿನಿಸ್ಟರ್ಸ್ನ ಒಂದು ಮೀಟಿಂಗ್ ನಡೆದಿದ್ದು ಸೌತ್ ಕೊರಿಯಾದ ಸಿಯಾಲ್ನಲ್ಲಿ ಈ ವರ್ಷದ ಥೀಮ್ ಏನಂದ್ರೆ ಇನೋವೇಟಿವ್ ಪಾರ್ಟ್ನರ್ಶಿಪ್ ಫಾರ್ ಇನ್ಕ್ಲೂಸಿವ್ ಪ್ರಾಸ್ಪರಿಟಿ ನೆಕ್ಸ್ಟ್ ಟಾಪಿಕ್ಕು ಪಾಕಿಸ್ತಾನ್ ಮತ್ತು ರಷ್ಯಾ ನಡುವೆ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ ನಡೀತದೆ ಅದರ ಹೆಸರು ದ್ರಜ್ಬಾ ಅದಕ್ಕೆ ಸಂಬಂಧಪಟ್ಟಿದೆ ಈ ಒಂದು ದ್ರಜ್ಬಾ ಟೂಸಂಡ್ ಸೆವೆಂಟೀನ್ ಏನ್ ಮಿಲಿಟರಿ ಪಾಕಿಸ್ತಾನ ಮತ್ತು ರಷ್ಯಾದ ಆರ್ಮಿಗಳ ಮಧ್ಯ ಇಲ್ಲಿ ಮೇನ್ಲಿ ಫೋಕಸ್ ಮಾಡಿದ ಅವರು ಯಾವ್ದು ಮೇಲೆ ಅಂದ್ರೆ ಕೌಂಟರ್ ಟೆರರಿಸಂ ಆಪರೇಷನ್ ಈ ಒಂದು ಮಿಲಿಟರಿ ಎಕ್ಸೈಸ್ ನಲ್ಲಿ ಫೋಕಸ್ ಮಾಡಲಾಗ್ತದೆ ಅಂತೆ ಅಂದ್ರೆ ಎರಡೂ ದೇಶಗಳ ಮಿಲಿಟರಿಯನ್ನ ಶಂಕ ಮಾಡೋದಕ್ಕೋಸ್ಕರ ಈ ಒಂದು ಎಕ್ಸಸೈಸ್ ಅನ್ನ ಮಾಡ್ತಾ ಇದಾರೆ ಅದು ಎಲ್ಲಿ ಅಂದ್ರೆ ರಷ್ಯಾದಲ್ಲಿ ಈ ಒಂದು ಜಾಯಿಂಟ್ ಎಕ್ಸಸೈಸ್ ನ ಹೆಸರು ದ್ರಜ್ಬಾ ಟೂ ತೌಸಂಡ್ ಸೆವೆಂಟೀನ್ ಸೊ ಕ್ವಶನ್ ಯಾವ ತರ ಬರುವುದಂದ್ರೆ ದ್ರ್ಬಾ ಟು ಸೆವೆಂಟೀನ್ ಯಾವ ಯಾವ ದೇಶಗಳ ನಡುವೆ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ನಡೆದಿದೆ ಅಂತ ಕೇಳಬಹುದು ಅದು ಪಾಕಿಸ್ತಾನ ಮತ್ತು ರಷ್ಯಾದ ನಡುವೆ ಲಾಸ್ಟ್ ಇಯರು ಮೊಟ್ಟ ಮೊದಲೇ ಬಾರಿಗೆ ರಷ್ಯಾ ಒಂದು ಮಿಲಿಟರಿ ಎಕ್ಸರ್ಸೈಸ್ ಪಾಕಿಸ್ತಾನ ಜೊತೆ ನಡೆಸಿತ್ತು ಒಂದು ಹೆಲ್ ಮಾಡಿತ್ತು ಅದೇ ರೀತಿ ಈ ಒಂದು ಇಸ್ಲಾಮಾಬಾದ್ಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಮೊಟ್ಟ ಮೊದಲೇ ಬಾರಿಗೆ ಲಾಸ್ಟ್ ಇಯರ್ ರಷ್ಯಾ ವಿಪನ್ಸ್ ಗಳನ್ನು ಸೆಲ್ಲಿಂಗ್ ಮಾಡಿತ್ತು ಓಕೆ ಅಂದ್ರೆ ಲಾಸ್ಟ್ ಇಯರು ರಷ್ಯಾ ಮೊಟ್ಟ ಮೊದಲೇ ಬಾರಿಗೆ ಪಾಕಿಸ್ತಾನ ಜೊತೆ ಒಂದು ಮಿಲಿಟರಿ ಎಕ್ಸೈಸ್ ಅನ್ನು ನಡೆಸಿತ್ತು ಈ ವರ್ಷ ಮತ್ತೆ ರಷ್ಯಾ ಈಗ ಪಾಕಿಸ್ತಾನ್ ಜೊತೆ ಒಂದು ಮಿಲಿಟರಿ ಎಕ್ಸೈಜ್ ಅನ್ನ ಅಂದರೆ ಈ ಪಾಕಿಸ್ತಾನ ಮತ್ತು ರಷ್ಯಾ ಆರ್ಮಿಗಳ ನಡುವೆ ಒಂದು ಮಿಲಿಟರಿ ಎಕ್ಸೈಜ್ ಅನ್ನು ನಡೀತದೆ ಅದರ ಹೆಸರು ದ್ರಜ್ಬಾ ಟೂ ತೌಸಂಡ್ ಸೆವೆಂಟೀನ್ ನಡೀತಾ ಇರೋದರಲ್ಲಿ ರಷ್ಯಾದಲ್ಲಿ ನೆಕ್ಸ್ಟ್ ಟಾಪಿಕ್ ಟ್ರೈಪೆಡ್ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದಕ್ಕೆ ಸಂಬಂಧಪಟ್ಟಿದ್ದು ಟ್ರೈಪೆಡ್ ಇವರು ಅಮೆಜಾನ್ ಜೊತೆ ಒಂದು ಎಮೊಗೆ ಸಹಿಯನ್ನು ಹಾಕಿದರೆ ಯಾವ್ದೋಸ್ಕರ ಅಂದರೆ ಟ್ರೈಬಲ್ ಪೀಪಲ್ ಏನಿದಾರೆ ಆ ಟ್ರೈಬಲ್ ಜನಗಳ ಒಂದು ಪ್ರೊಡಕ್ಟ್ಸ್ ಏನಿದ್ದಾವೆ ಅಂದ್ರೆ ಹ್ಯಾಂಡ್ಲೂಮ್ ಪ್ರೊಡಕ್ಟ್ಸ್ಗಳು ಇರ್ಬೋದು ಬೊಂಬೋ ಪ್ರಾಡಕ್ಟ್ಸ್ ಟ್ರೈಬಲ್ ಜ್ಯುವೆಲರಿ ಧೋಕ್ರಾ ಕ್ರಾಫ್ಟ್ ಟ್ರೈಬಲ್ ವ್ಯೂವ್ಸ್ ಇವುಗಳನ್ನು ಸೆಲ್ ಮಾಡೋಕೋಸ್ಕರ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇವರು ಅಮೆಜಾನ್ ಜೊತೆ ಒಂದು ಎಮ್ಒಿಗೆ ಸಹಿಯನ್ನ ಮಾಡಿದ್ದಾರೆ ಈ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಫಂಕ್ಷನ್ ಅನ್ನ ಮಾಡುತ್ತ ಒಂದು ನ್ಯಾಷನಲ್ ಲೆವೆಲ್ ಅಫೆಕ್ಸ್ ಆರ್ಗನೈಸೇಷನ್ ಇದು ಫಂಕ್ಷನ್ ಮಾಡೋದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಸೊ ಈ ಟ್ರೈಫರ್ ಅವರು ಈಗ ಅಮೆಜಾನ್ ಜೊತೆ ಒಂದು ಎಂಒ ಗೆ ಸೇನ ಹಾಕಿದ್ದಾರೆ ಯಾವ್ದೋಸ್ಕರ ಅಂದರೆ ಟ್ರೈಬಲ್ ಪ್ರಾಡಕ್ಟ್ಸ್ ಏನೇ ಟ್ರೈಬಲ್ ಜನಗಳ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಅದನ್ನು ಆನ್ಲೈನ್ ಮುಖಾಂತರ ಸೇಲ್ ಮಾಡೋಕ್ಕೋಸ್ಕರ ಈ ಒಂದು ಎಂಒ ಮಾಡಿಕೊಳ್ಳಲಾಗಿದೆ ಓಕೆ ನೆಕ್ಸ್ಟ್ ಟಾಪಿಕ್ ಮಾಮ್ ಬಹ ನೌಕೆಗೆ ಸಂಬಂಧಪಟ್ಟಿದ್ದು ಇಸ್ರೋದವರು ಎರಡು ಸಾವಿರದ ಹದಿಮೂರರ ನವೆಂಬರ್ ಮೂರರಂದು ಈ ಒಂದು ಬಾಹ್ಯಾಕಾಶ ನೌಕೆ ಮಾಮ್ ಅನ್ನೋ ಒಂದು ಬಾಹ್ಯಾಕಾಶ ನೌಕೆಯನ್ನು ಶ್ರೀಹರಿಕೋಟೆಯಿಂದ ಉಡಾವಣೆ ಮಾಡಿದರು ನಂತರ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ನೌಕೆ ಮಂಗಳ ಗ್ರಹದ ಕಕ್ಷೆಯಲ್ಲಿ ಪರಿಭ್ರಮಣ ಸ್ಟಾರ್ಟ್ ಮಾಡಿತು ಸ್ಟಾರ್ಟ್ ಮಾಡಿದ ಮೇಲೆ ಆರು ತಿಂಗಳವರೆಗೆ ಕಾರ್ಯವನ್ನು ನಿರ್ವಹಿಸದಂಥ ಇಸ್ರೋದ ಬಾಹ್ಯಾಕಾಶ ವಿಜ್ಞಾನಿಗಳು ಒಂದು ನಿರೀಕ್ಷೆಯನ್ನು ಇಟ್ಟಿದ್ರು ಆದರೆ ಈ ನೌಕೆ ಇನ್ನೂ ಸಹಿತ ಪರಿಭ್ರಮಣ ಮಾಡ್ತದೆ ಇಲ್ಲಿವರೆಗೆ ಈ ನೌಕೆ ಮಾಮ್ ನೌಕೆ ಏನಿದೆ ಇದು ಮೂರು ವರ್ಷಗಳು ಕಂಪ್ಲೀಟ್ ಮಾಡಿ ಈಗ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಒಂದು ಯೋಜನೆ ಮಾಮ್ ಯೋಜನೆ ಏನಿತ್ತು ಮಾರ್ಸ್ ಆರ್ಬಿಟ್ರಿ ಮಿಷನ್ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಮಂಗಳ ಗ್ರಹದಲ್ಲಿ ಇರುವ ವಾತಾವರಣ ಅದರ ಮೇಲ್ಮೇಲೆ ಲಕ್ಷಣ ಅಲ್ಲಿ ಇರಬಹುದಾದ ಏನು ಸೂಕ್ಷ್ಮ ಜೀವೀಕರಣಗಳಿದ್ದಾವೆ ಅದರ ಬಗ್ಗೆ ಅದೇ ರೀತಿ ಜೀವಿಗಳ ಹುಟ್ಟಿಗೆ ಕಾರಣವಾಗುವ ಮೀಥೇನ್ ಅಲ್ಲಿನವನ್ನು ಪತ್ತೆ ಹಚ್ಚಗೋಸ್ಕರ ಈ ಒಂದು ಯೋಜನೆಯನ್ನ ಇಸ್ರೋದವರು ಕೈಗೊಂಡಿದ್ರು ಅದು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಂಗಳ ಗ್ರಹದ ಕಕ್ಷೆಯಲ್ಲಿ ಪರಿಪ್ರಹಣ ಸ್ಟಾರ್ಟ್ ಮಾಡ್ತೀವಿ ಒಂದು ಓಕೆ ಈಗ ಮೂರು ವರ್ಷ ಕಂಪ್ಲೀಟ್ ಆಗಿದೆ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೆ ಅದೇ ರೀತಿ ಈ ಮಂಗಳ ಗ್ರಹದ ಕುರಿತಾಗಿ ಏನೇನು ಮಾಹಿತಿಯನ್ನ ಇಲ್ಲಿವರೆಗೆ ಸಂಗ್ರಹ ಮಾಡಿದರೆ ಆ ಒಂದು ಮಾಹಿತಿಯನ್ನ ಇಸ್ರೋದವರು ವಿದ್ಯಾರ್ಥಿಗಳಿಗೆ ಅಂದ್ರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳೋಸ್ಕರ ಅವರು ಮುಂದಾಗಿದ್ದಾರೆ ಓಕೆ ಈ ಒಂದು ಚಿತ್ರ ರೀಸೆಂಟ್ ಆಗಿ ಕ್ಯಾಪ್ಚರ್ ಮಾಡಿದ್ದು ಮಂಗಳ ಎನ್ ಗೃಹದಲ್ಲಿ ಏನು ನೌಕೆಯನ್ನು ಕರೆಸಿದ್ದಾರೆ ಬಾಹ್ಯಾಕಾಶ ನೌಕೆ ಮಾಮ್ ಮಾರ್ಸ್ ಆರ್ಬಿಟರ್ ಮಿಷನ್ ಅದರ ಒಂದು ಚಿತ್ರವನ್ನು ರೀಸೆಂಟ್ ಆಗಿ ಇಸ್ರೋ ವಿಜ್ಞಾನಿಗಳು ಕ್ಯಾಪ್ಚರ್ ಅನ್ನು ಮಾಡಿದ್ದಾರೆ ಇದು ಈ ಥರ ಇದೆ ನೋಡಿ ಓಕೆ ನೆಕ್ಸ್ಟ್ ಟಾಪಿಕ್ ದೇಶಿ ಕುಬೇರರ ಪಟ್ಟಿಗೆ ಸಂಬಂಧಪಟ್ಟಿದ್ದು ದೇಶಿ ಕುಬೇರರ ಪಟ್ಟಿಯಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಬೆಂಗಳೂರು ಮೊದಲನೇ ಸ್ಥಾನ ಮುಂಬೈ ಎರಡನೇ ಸ್ಥಾನ ನವದೆಹಲಿ ಪಡೆದುಕೊಂಡಿದೆ ಈ ಒಂದು ಪಟ್ಟಿಯನ್ನು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದರು ಹುರನ್ ಇಂಡಿಯಾ ಇವರು ಎರಡ್ ಸಾವಿರದ ಹದಿನೇಳು ಸಾಲಿನ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಇದರ ಪ್ರಕಾರ ಬೆಂಗಳೂರು ದೇಶೀ ಕುರಿ ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಪತ್ತು ಹೊಂದಿದ ಸಿರಿವಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಮೊದಲನೇ ಸ್ಥಾನದಲ್ಲಿರುವರು ಮುಖೇಶ್ ಅಂಬಾನಿಯವರು ಎರಡನೇ ಸ್ಥಾನದಲ್ಲಿ ಫಾರ್ಮಾದ ಸನ್ ಫಾರ್ಮಾದ ದಿಲೀಪ್ ಸಾಂಗ್ವಿ ಮೂರನೇ ಸ್ಥಾನದಲ್ಲಿ ಎಲ್ಎನ್ ಮಿತ್ತಲ್ ಬೆಂಗಳೂರಿನ ಶ್ರೀವಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವರು ಅಜಿಂ ಪ್ರೇಮ್ಜಿ ಇವರು ವಿಪುಲದ ಸಿಇಒ ಓಕೆ ಮತ್ತು ಅಜಿಂ ಪ್ರೇಮ್ಜಿ ಇವರು ದೇಶೀಯ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಸೊ ನೆನಪುಗಳಲ್ಲಿ ಹುರೂನ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡ್ ಸಾವಿರದ ಹದಿನೇಳರ ಪ್ರಕಾರ ದೇಶಿ ಕುಬೇರರ ಪಟ್ಟಿಯಲ್ಲಿ ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲನೇ ಸ್ಥಾನ ಮುಂಬೈ ಪಡೆದುಕೊಂಡಿದೆ ನವದೆಹಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಒಬ್ಬರು ಪತ್ರಕರ್ತರ ಬಗ್ಗೆ ಇದೆ ಹೆಸರಾಂತ ಪತ್ರಕರ್ತ ಮತ್ತು ಲೇಖಕರಾದ ಅರುಣ್ ಸಾಧು ಇವರ ನಿಧನವಾಗಿದೆ ಇವರ ಮೊದಲ ಕಾಂದಬ್ಬರಿ ಮುಂಬೈ ದಿನ ಇವರ ಇನ್ನೊಂದು ಕೃತಿ ಸಿಂಹಾಸನ ಇದು ಮರಾಠಿಯಲ್ಲಿ ಚಲನಚಿತ್ರವಾಗಿ ತೆರೆ ಕಂಡಿತಂತೆ ಇವರೊಬ್ಬರು ಹೆಸರಾಂತ ಪತ್ರಕರ್ತ ಮತ್ತು ಲೇಖಕ ಇವರ ಹೆಸರು ಅರುಣ್ ಸಾಧು ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಅದೇ ರೀತಿ ಶಿವಸೇನಾ ಬೆಳವಣಿಗೆ ವಿಯೆಟ್ನಾಂ ಯುದ್ಧ ಮತ್ತು ಚೀನಾ ಕ್ರಾಂತಿ ಕುರಿತು ಇವರು ಬರೆದಿದ್ರಂತೆ ಸೋನಿ ರೀಸೆಂಟ್ ಆಗಿ ಒಬ್ಬರು ಹೆಸರಾಂತ ಪತ್ರಕರ್ತ ಮತ್ತು ಲೇಖಕ ಅವರ ಹೆಸರು ಅರುಣ್ ಸಾಧು ಇವರ ನಿಧನವಾಗಿದೆ ನೆಕ್ಸ್ಟ್ ಟಾಪಿಕ್ ಐಗೆ ಸಂಬಂಧಪಟ್ಟಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ಉಳಿತಾಯ ಖಾತೆಯ ಮಾಸಿಕ ಕನಿಷ್ಠ ಮಿತಿಯನ್ನ ನಿಗದಿಪಡಿಸಲಾಗಿತ್ತು ಅಂದ್ರೆ ಮಹಾನಗರ ಪ್ರದೇಶಗಳಲ್ಲಿ ಐದು ಸಾವಿರ ರೂಪಾಯಿ ನಗರ ಪ್ರದೇಶಗಳಲ್ಲಿ ಮೂರು ಸಾವಿರ ರೂಪಾಯಿ ಮಂತ್ಲಿ ಎವರೇಜ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಂತ ಒಂದು ನಿಯಮವನ್ನು ಜಾರಿಗೊಳಿಸಿದ್ರು ಮೊದಲು ಈಗ ಅದನ್ನು ಇಳಿಕೆ ಮಾಡಿದ್ದಾರೆ ಅಂದರೆ ಮಹಾನಗರ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಒಂದೇ ನಿಯಮ ಅಂದರೆ ಕನಿಷ್ಠ ಮಿತಿ ಮಂತ್ಲಿ ಅವರೇಜ್ ಬ್ಯಾಲೆನ್ಸ್ ಮೂರು ಸಾವಿರ ರೂಪಾಯಿಯನ್ನ ಮೇಂಟೈನ್ ಮಾಡಬೇಕಂತ ಒಂದು ನಿಯಮವನ್ನು ಜಾರಿಗೊಳಿಸ್ತಾ ಅದು ಅಕ್ಟೋಬರ್ನಿಂದ ಜಾರಿಗೆ ಬರಲಿದಂತೆ ಒಂದು ವೇಳೆ ಮಂತ್ಲಿ ಅವರೇಜ್ ಬ್ಯಾಲೆನ್ಸನ್ನು ಮೂರು ಸಾವಿರ ರೂಪಾಯಿಯನ್ನ ಮಂತ್ಲಿ ಅವರೇಜ್ ಬ್ಯಾಲೆನ್ಸ್ ಆಗಿ ಯಾರೂ ಮೇಂಟೈನ್ ಮಾಡೋದಿಲ್ಲ ಅಂಥವರಿಗೆ ಮೂವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗ್ತದಂತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಪಿ ಸಿ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ಡ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಾಗುತ್ತೆ ಇಮಿನಿಟಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು Okay, thank you.